ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಯಾವುದೇ ಸರ್ಕಾರ ಬೀಳಿಸೋಲ್ಲ ಅಂತ, ಆದ್ರೆ ಇಲ್ಲಿ ದ್ವಂದ್ವ ನೀತಿಯಿಂದ ಚುನಾವಣಾ ರಾಜಕಾರಣ ಪ್ರಾರಂಭವಾಗಿದೆ ಅಂತ ಹೇಳಿ ಶ್ರೀರಾಮುಲು ಅವರು ದಾವಣಗೆರೆಯಲ್ಲಿ ಮಾತನಾಡಿದ್ರು. ಭವಿಷ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ಅಸ್ತಿತ್ವ ಇರಲ್ಲ, ಬಿಜೆಪಿಗೆ ಭವಿಷ್ಯ ಇದೆ, ಜನರ ಆಶೀರ್ವಾದ ಇದೆ ಅಂತ ಹೇಳಿದ್ರು. ಇನ್ನು ಬಿಜೆಪಿ ಅವರು ಚುನಾವಣೆಯಲ್ಲಿ ಕೋಟ್ಯಂತರ ರೂಪಾಯಿ ಹಣ ಚೆಲ್ತಾರೆ ಅನ್ನುವಂತಹ ಆರೋಪವನ್ನ ಎರಡೂ ಪಕ್ಷದವರು ಮಾಡ್ತಾರೆ. ಇದೆಲ್ಲ ಬಡಾಯಿಗೋಸ್ಕರ ಆಡುವಂತಹ ಮಾತು. ನಿನ್ನೆ ಹುಣಸೂರಿನಲ್ಲಿ ಕಾಂಗ್ರೆಸ್ನ ಕೋಟ್ಯಂತರ ರೂಪಾಯಿ ಸೀಸ್ ಆಯಿತು ಅಂತ ಶ್ರೀರಾಮುಲು ಹೇಳಿದ್ದಾರೆ. 10 ವರ್ಷಗಳ ಕಾಲ ಅಧಿಕಾರ ನಡೆಸಿ ಅದರಲ್ಲಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. 10 ವರ್ಷದ ಭ್ರಷ್ಟಾಚಾರದ ಹಣ ಇಡೀ 15 ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಮಹಾರಾಷ್ಟ್ರದ ಸರ್ಕಾರ ರಚನೆ ಕರ್ನಾಟಕ ಚುನಾವಣೆಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರಕ್ಕೆ ನಾನು ನಿನ್ನೆ ಮಾಜಿ ಪ್ರಧಾನಿಗಳು ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಕೇಳಿದ್ದೇನೆ. ಯಾವುದೇ ಕಾರಣಕ್ಕೂ ಮಧ್ಯಂತರ ಚುನಾವಣೆ ಬರೋದಿಲ್ಲ ಅಂತ ದಾವಣಗೆರೆಯಲ್ಲಿ ರಾಮುಲು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಡ್ತಾರೆ, ನಾನು ಈ ಸರ್ಕಾರನ ಉಳಿಸ್ತೀನಿ ಅನ್ನೋಂಥ ಮಾತನ್ನು ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ನಾನು ಯಾವ ಸರ್ಕಾರ ಉಳಿಸ್ತೀನಿ ಅಂತೇಳಿ ಹೇಳಿಲ್ಲ ಅನ್ನೋಂಥ ಮಾತು ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಒಂದು ಕಡೆ ಎಲ್ಲೋ ಒಂದು ಕಡೆ ದ್ವಂದ್ವ ನೀತಿಯಲ್ಲಿ ಇವತ್ತು ರಾಜಕಾರಣ ಪ್ರಾರಂಭ ಆಗಿದೆ. ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು JDS ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಅಸ್ತಿತ್ವ ಇರಲ್ಲ, ಯಾವುದೇ ರೀತಿಯಲ್ಲಿ ಅದಕ್ಕೆ ಲೈಫ್ ಇರಲ್ಲ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹೆಮ್ಮರವಾಗಿ ಬೆಳೀತಾ ಇದೆ. ಇವತ್ತು ಕಾಂಗ್ರೆಸ್ ಮತ್ತು JDS ಪಕ್ಷ ಇವತ್ತು ಧೂಳಿಪಟ್ಟು ಆಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಅವಕಾಶಗಳಿದೆ, ಎಲ್ಲ ರೀತಿಯಲ್ಲಿ ಜನರು ಇವತ್ತು ಸರ್ಕಾರ ಇರೋ ಕಾರಣ ಒಳ್ಳೆ ಕೆಲಸ ಆಗ್ತಾನಂಥ ಭಾವನೆಯಿಂದ ಗೆಲ್ಲಿಸ್ಬೇಕನ್ನೋ ತೀರ್ಮಾನವನ್ನು ತಗೊಂಡಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮಧ್ಯಂತರ ಚುನಾವಣೆ ಬರಲ್ಲ, ಯಾಕಂದರೆ ಒಂದು ಕಡೆ ಅವರೇ ಮಕ್ಕಳು ಹೇಳ್ತಾರೆ ಸರ್ಕಾರ ಉಳಿಸ್ತೀವಿ ಅಂತಾರೆ, ಒಂದು ಕಡೆ ಆಗ್ತಾ ಇಲ್ಲ, ಒಂದು ಕಡೆ ಸರ್ಕಾರ ಯಾವ ಸರ್ಕಾರ ಅಂತ ಹೇಳಲ್ಲ. ಇವತ್ತಿನ ತನಕ ಕೂಡ ಈ ಪರಿಸ್ಥಿತಿ ಇದ್ದಂಥ ಟೈಮಲ್ಲಿ ಮಾಜಿ ಪ್ರಧಾನಮಂತ್ರಿಗಳಂತ ಹಿರಿಯ ಅವರು ಮುತ್ಸದ್ದಿಗಳು, ರಾಜಕಾರಣ ಮುತ್ಸದ್ದಿಗಳು ಯಾವುದೋ ಒಂದು ಯೋಚನೆ ಇಟ್ಕೊಂಡು ಏನು ಹೇಳಿದಾರೋ ಇವತ್ತಿದ್ದಂಥ ಸ್ಥಿತಿಗತಿಯಲ್ಲಿ ಆ ರೀತಿಯಲ್ಲಿ ಇಲ್ಲ. ಯಾಕಂದರೆ ಇವತ್ತು ಅವ್ರದ್ದು ಸರ್ಕಾರ ಉಳಿಸ್ಕೊಳಕ್ಕಾಗಲಿಲ್ಲ. ಪ್ರಧಾನಮಂತ್ರಿಗಳಂಥ ದೇವೇಗೌಡರಿಗೆ ಅವ್ರ ಮಗ ಸರ್ಕಾರನೇ ಉಳಿಸ್ಕೊಳಕ್ಕಾಗಲಿಲ್ಲ. ಅಂಥ ಟೈಮಲ್ಲಿ ಈ ಸರ್ಕಾರ ಮತ್ತೆ ಚುನಾವಣೆ ಆದ ನಂತರ ಮಧ್ಯಂತರ ಚುನಾವಣೆ ಬರ್ತಾವ ಅನ್ನೋಂಥ ಮಾತನ್ನು ಹೇಳಿದರೆ ಪುನಃ ಏನು ಚುನಾವಣೆ ಬರ್ತಾವಂತ ಹೇಳಿದ್ನ ಅದು ಸರಿಯಲ್ಲ. ವಾತಾವರಣನೇ ಬೇರೆ ಇದೆ, ಯಾಕಂದರೆ ಅವರು